ಆತ್ಮೀಯ ಎಲ್ಲ ಕೊಣಾಜೆ ಗ್ರಾಮದ ಒಂದನೇ ವಾರ್ಡ್ನ ಬಂಧುಗಳು ಹಾಗೂ ಎಲ್ಲ ಈ ಪ್ರದೇಶದ ಬಂಧುಗಳೇ, ಕೊಣಾಜೆ ಜಂಕ್ಷನ್ನಲ್ಲಿ ಸುಮಾರು 30 ವರ್ಷಗಳಿಂದ ರಿಕ್ಷಾ ಪಾರ್ಕ್ ಇರಲಿಲ್ಲ. ಬಹುಶಃ ಈ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಾವು ನಮ್ಮ ರಿಕ್ಷಾ ಚಾಲಕರ ಮಾಲಕರ ಒಪ್ಪಿಗೆ ಮೇರೆಗೆ ಶಾಸಕರಾದಂಥ ನಮ್ಮೆಲ್ಲರ ನಾಯಕರು, ವಿರೋಧ ಪಕ್ಷದ ಉಪನಾಯಕರಾದಂಥ ಯು ಟಿ ಖಾದರ್ ಅವರ ಒಂದು ನಾವು ಬೇಡಿಕೆ ಇಟ್ಟಾಗ ಆ ಬೇಡಿಕೆಗೆ ಕೂಡಲೇ ಸ್ಪಂದಿಸಿ ನಮಗೆ ಈ ಒಂದು ಪ್ರದೇಶದಲ್ಲಿ ರಿಕ್ಷಾ ಪಾರ್ಕಿಂಗ್ ವ್ಯವಸ್ಥೆಗೆ ಅವಕಾಶ ಮಾಡಿ ಕೊಡಲಿಕ್ಕೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಉಲ್ಲಾಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರಾದಂಥ ಸದಸ್ಯ ಉಲ್ಲಾಲ್ ರಾವ್ ನಮ್ಮೊಂದಿಗಿದ್ದಾರೆ, ಅವರನ್ನು ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದೆ. ಅದೇ ರೀತಿ ಹಿರಿಯರಾದಂಥ ನಮ್ಮೆಲ್ಲರ ನಾಯಕರು, ಮಾಜಿ ಮಂಡಲ್ ಪ್ರಧಾನ ಮೂಡದ ಮಾಜಿ ಅಧ್ಯಕ್ಷರಾದಂಥ ಇಬ್ರಾಹಿಂ ಕೋಡಿಜಲ್ ರಾವ್ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸಿದೆ. ಅದೇ ರೀತಿ ನಮ್ಮ ಈ ಭಾಗದ ಓರ್ವ ಸಮಾಜ ಸೇವಾ ನಾಯಕ, ಸರ್ವ ಧರ್ಮದವರ ನಾಯಕ, ಯುವಕರ ನಾಯಕ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾರೆ. ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯೆ ಶ್ರೀಮತಿ ಪದ್ಮಾವತಿ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾರೆ. ಪಜೀರ್ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೆ ಸದಸ್ಯರಾದಂಥ ಇಮ್ತಿಯಾಜ್ ರಾವ್ ನಮ್ಮೊಂದಿಗೆ, ಅವರನ್ನು ಕೂಡ ಸ್ವಾಗತಿಸ್ತಾರೆ. ನಮ್ಮ ಪಂಚಾಯತ್ ಸದಸ್ಯರಾದಂಥ ಇಕ್ಬಾಲ್ ಕೊನಾಜೆ, ರವಿಕುಮಾರ್ ಡಿಸೋಜ ನೃತ್ಯ ಇವರನ್ನ ಕೂಡ ಸ್ವಾಗತಿಸ್ತ, ಹಿರಿಯರಾದಂತ ಓಬಗಟ್ಟಿ ಅವರನ್ನ ಕೂಡ ಸ್ವಾಗತಿಸ್ತ, ನಮ್ಮ ಡಿಸಿಸಿಯ ಸದಸ್ಯರು ಉಲ್ಲಾ ಬ್ಲಾಕಿನ ಮಾಜಿ ಪ್ರಧಾನ ಕಾರ್ಯದರ್ಶಿಯಾದಂತ ಅಬ್ದುಲ್ ರಹಮಾನ್ ಕೋಡಿಜಲ್ ಅವರನ್ನ ಕೂಡ ಸ್ವಾಗತಿಸ್ತ, ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದಂತ ರಹಮಾನ್ ಅವರನ್ನ ಸ್ವಾಗತಿಸ್ತ, ಎಲ್ಲ ನಮ್ಮ ಪಕ್ಷದ ನಾಯಕರುಗಳನ್ನ ಸ್ವಾಗತಿಸ್ತ, ಹಿರಿಯರನ್ನ ಊರಿನ ಗಣ್ಯರನ್ನ ಕೂಡ ಸ್ವಾಗತಿಸ್ತ, ರಿಕ್ಷಾ ಚಾಲಕ ಮಾಲಕರನ್ನ ಕೂಡ ಸ್ವಾಗತಿಸ್ತ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡಲಿಕ್ಕಿದ್ದೇವೆ. ಯು ಟಿ ಖಾದರ್ ಅವರು ನುಡಿದಂತೆ ನಡೆದಂತ ಓರ್ವ ಜನನಾಯಕ, ಯುವಕರಿಗೆ ಯುವಕರಾಗಿ ಹಿರಿಯರಿಗೆ ಹಿರಿಯರಾಗಿ ನಮ್ಮ ಈ ಪ್ರದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವತ್ತು ಕೂಡ ನಾವು ನಮ್ಮ ಬೇಡಿಕೆ ಇಟ್ಟಾಗ ನಮಗೆ ಅತಿ ಶೀಘ್ರವಾಗಿ 15 ದಿವಸದಲ್ಲಿ ನಮಗೆ ಸ್ಪಂದಿಸಿ ಒಂದು ಕಾರ್ಯಕ್ರಮಕ್ಕೆ ಕೂಡ ಚಾಲನೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲ ಸದಸ್ಯರು ಊರವರು ಸೇರಿ ಅತಿ ಶೀಘ್ರವಾಗಿ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ನಮ್ಮ ಗುತ್ತಿಗೆದಾರರು ಶ್ರೀಯುತ ಮೊಹಮ್ಮದ್ ಮಸೂದ್ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಅವರನ್ನ ಕೂಡ ಸ್ವಾಗತಿಸಿ ಅವರು ಕೂಡ ಅತಿ ಶೀಘ್ರವಾಗಿ ಒಂದು ಕಾರ್ಯಕ್ರಮ ಈ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮೊಂದಿಗೆ ಸಹಕರಿಸಬೇಕಂತ ಹೇಳುತ್ತಾ ಮುಂದಕ್ಕೆ ಶ್ರೀಯುತ ನಾವು ಶಿಲಾನ್ಯಾಸ ಮಾಡಿದ ನಂತರ ನಮ್ಮ ಅತಿಥಿಗಳು ಒಂದು ಹಿತ ನುಡಿಯನ್ನು ನೀಡಲಿಕ್ಕಿದ್ದಾರೆ. ಪ್ರಾರಂಭದಲ್ಲಿ ನಾವೆಲ್ಲ ಸೇರಿ ಆ ಒಂದು ಗುದ್ದಲಿ ಪೂಜೆಯನ್ನು ಮಾಡುವ ಅಂತ ಹೇಳುತ್ತಾ ಎಲ್ಲರೂ ಅವಕಾಶ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸ್ತಾ ನಾವು ಗುದ್ದಲಿ ಪೂಜೆಗೆ ಪ್ರಾರಂಭ ಮಾಡ್ತಾ ಇದ್ದೇವೆ.
ಕೊಣಾಜೆ ಪಂಚಾಯತ್ ವ್ಯಾಪ್ತಿಯಲ್ಲಿ ರಿಕ್ಷಾ ಚಾಲಕರ ಸಮಸ್ಯೆಗಳನ್ನು ಅರಿತುಕೊಂಡು ರಿಕ್ಷಾ ಚಾಲಕರಿಗೊಂದು ತಂಗುದಾನ ವ್ಯವಸ್ಥೆ ಮಾಡಬೇಕೆಂದು ಅವರ ಮನವಿಯ ಮೇರೆಗೆ ಇವತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ಯು ಟಿ ಖಾದರ್ರವರ ಅನುದಾನದಲ್ಲಿ ಇವತ್ತು ಈ ರಿಕ್ಷಾ ನಿಲ್ದಾಣಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಈ ಸಮಾರಂಭದಲ್ಲಿ ಉಪಸ್ಥಿತರುವಂಥ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಈ ಭಾಗದ ಮಾಜಿ ಮಂಡಲ ಪ್ರಧಾನರು, ಜಿಲ್ಲಾ ಕಾಂಗ್ರೆಸ್ನ ನಿಕಟಪೂರ್ವ ಅಧ್ಯಕ್ಷರು ಆದಂಥ ಹಿರಿಯರಾದಂಥ ಸನ್ಮಾನ್ಯ ಇಬ್ರಾಹಿಂ ಕೋಡಿಚೇಳರವರೇ, ಸಮಾಜ ಸೇವಕರು, ಯುವಜನರ ನಾಯಕರಾದಂಥ ಸನ್ಮಾನ್ಯ ಪ್ರಸಾದ್ ಕುಮಾರ್ ರೈಗಳೇ, ಈ ಭಾಗದ ಹಿರಿಯ ಕಾಂಗ್ರೆಸ್ ಪಕ್ಷದ ಹಿರಿಯ ನೇತಾರರಾದಂಥ ಸನ್ಮಾನ್ಯ ಬೂಬಾ ಗಟ್ಟಿಯವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಪದಾಧಿಕಾರಿ ಆದಂಥ ಅಬ್ದುಲ್ ರೆಹಮಾನ್ ರವರೇ, ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಆದಂಥ ರೆಹಮಾನ್ ಎ ಕೆ ರವರೇ, ಅಚ್ಯುತ ಗಟ್ಟಿಯವರೇ, ಈ ಭಾಗದ ಪಂಚಾಯತ್ ಸದಸ್ಯರಾದಂಥ ಇಕ್ಬಾಲ್ ರವರೇ, ಪದ್ಮಾವತಿಯಕ್ಕರವರೇ, ರವಿರವರೇ ಮತ್ತು ರುಕಿಯರವರೇ, ಎಲ್ಲ ಉಳಿದ ಎಲ್ಲ ಪಂಚಾಯತ್ ಸದಸ್ಯರುಗಳೇ ಮತ್ತು ಗ್ರಾಮದ ಶೋಭಕ್ಕನವರೇ, ಈ ಪ್ರೇಮ್ರವರೇ, ಈ ಭಾಗದ ಎಲ್ಲ ನಾಯಕರುಗಳೇ, ಜನಪ್ರತಿನಿಧಿಗಳೇ, ಸನ್ಮಾನ್ಯ ಯು ಟಿ ಖಾದರ್ರವರು ತನ್ನ ಕ್ಷೇತ್ರದಲ್ಲಿ ಕೊಣಜೆ ಮಾತ್ರ ಅಲ್ಲ, ಇಡೀ ಕ್ಷೇತ್ರದಲ್ಲಿ ಕೂಡ ರಿಕ್ಷಾ ಚಾಲಕರ ಸಮಸ್ಯೆಗಳನ್ನು ಅರ್ತುಕೊಂಡು ಅವರಿಗೆ ಬೇಕಾದಲ್ಲಿ ಯಾವುದೊಂದು ತೊಡಕು ಇದ್ದಂಥ ಸಂದರ್ಭದಲ್ಲಿ ಆ ತೊಡಕುಗಳನ್ನು ನಿವಾರಣೆ ಮಾಡಿಕೊಂಡು ಪ್ರತಿಯೊಂದು ಪ್ರದೇಶದಲ್ಲಿ ಇವತ್ತು ರಿಕ್ಷಾ ತಂಗುದಾನವನ್ನು ಮಾಡಿಸಿಕೊಟ್ಟು ನಮ್ಮ ಶಾಸಕರು ಎಲ್ಲರಿಗೂ ರಿಕ್ಷಾ ಚಾಲಕರಿಗೆ ಸಹಾಯವನ್ನು ಮಾಡಿದ್ದಾರೆ. ಇಲ್ಲಿ ಮಾತ್ರ ಅಲ್ಲದೆ ಈ ಕ್ಷೇತ್ರದ ಹೆಚ್ಚಿನ ಕಡೆಗಳಲ್ಲಿ ಈಗಾಗಲೇ ಅನೇಕ ರಿಕ್ಷಾ ನಿಲ್ದಾಣಗಳನ್ನು ಶಂಕುಸ್ಥಾಪನೆ ಮಾಡಿ ಮತ್ತು ನಿಲ್ದಾಣಗಳ ರಿಕ್ಷಾ ಸ್ಟ್ಯಾಂಡ್ಗಳು ಕೂಡ ಉದ್ಘಾಟನೆ ಕೂಡ ಗೊಂಡಿರುತ್ತದೆ. ಈ ಭಾಗದಲ್ಲಿ ಈ ಭಾಗದ ರಿಕ್ಷಾ ಚಾಲಕರ ಮನವಿಗೆ ಸ್ಪಂದನೆ ಮಾಡಿ ಕೂಡಲೇ ಅಚ್ಯುತ ಗಟ್ಟಿಯವರು ಮತ್ತು ರೇಮನ್ರವರು ಎಲ್ಲರ ನೇತೃತ್ವದಲ್ಲಿ ಒಂದು ನಿಯೋಗ ಬಂದಾಗ ಒಂದು 10 ದಿವಸದೊಳಗೆ ಇದಕ್ಕೆ ಬೇಕಾದಂಥ ಅನುದಾನವನ್ನು ಒದಗಿಸಿಕೊಟ್ಟು ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಇದರ ಕೆಲಸ ಇದು ಗುತ್ತಿಗೆದಾರರು ಕೂಡ ಈ ಗುತ್ತಿಗೆದಾರರು ರಿಕ್ಷಾ ನಿಲ್ದಾಣ ನಿರ್ಮಾಣ ಮಾಡುವುದರಲ್ಲಿ ನಿಪುಣರು. ಅವರು ಅನೇಕ ಕಡೆಗಳಲ್ಲಿ ಹಲವು ನಿಲ್ದಾಣಗಳನ್ನು ಮಾಡಿದಂಥ ಅನುಭವ ಅವರಿಗಿದೆ. ಈ ರಿಕ್ಷಾ ನಿಲ್ದಾಣ ಕೂಡ ನಾನು ಕಂಡಂತೆ ಅವರು 4-5 ದಿವಸದೊಳಗೆ ಸಂಪೂರ್ಣ ಮಾಡ್ತಾರೆ. ಬಹುಶಃ ಎಷ್ಟು ದಿವಸ ಬೇಕು, 4-5 ದಿವಸದಲ್ಲಿ ಸಂಪೂರ್ಣ ಮಾಡುವಂಥ ಅವಕಾಶ ಇದೆ. ಅದನ್ನು ಆದಷ್ಟು ಬೇಗ ಈ ನಿಲ್ದಾಣವನ್ನು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡುವಂಥ ವ್ಯವಸ್ಥೆ ಆಗಲಿ. ಭಗವಂತ ನಮಗೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಮುಂದಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಮಾಡಿಕೊಡಲಿ ಅಂತ ಹೇಳಿಕೊಂಡು ಈ ಭಾಗದ ಜನರಿಗೆ ಮತ್ತು ತಮಗೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಅರ್ಪಿಸಿ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು, ಅವರು ನಿಜವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅವರಿಗೆ ಮನಸ್ಸಿತ್ತು. ಆದರೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಅವರು ಇರುವುದರಿಂದ ಭಾಗವಹಿಸಲಿಕ್ಕೆ ಆಗುವುದಿಲ್ಲ ಅಂತ ರಾತ್ರಿಯಿಂದ ನನಗೆ ಫೋನ್ ಮಾಡಿ ನೀವು ಭಾಗವಹಿಸಬೇಕು ಅಂತ ಹೇಳಿಕೊಂಡ ಮೇಲೆ ಇವತ್ತು ನಾವು ಬಂದಿದ್ದೇವೆ. ಪಕ್ಷದ ಎಲ್ಲ ನಾಯಕರು ನಾವು ಭಾಗವಹಿಸಿದ್ದೇವೆ. ಈ ನಿಲ್ದಾಣ ಆದಷ್ಟು ಬೇಗ ನಿರ್ಮಾಣವಾಗಲಿ ಎಂದು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ. ಬ್ಲಾಕಿನ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದ ಸದಾಶಿವ ಉಳ್ಳಲ್ರವರೇ, ಈ ಪರಿಸರದ ಸರ್ವ ಧರ್ಮಗಳ ಮನಸ್ಸನ್ನು ಗೆದ್ದಂಥ ಧೀರ ನಾಯಕರು, ನನ್ನ ಅತ್ಯಂತ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ್ ರೈಗಳವರೇ, ಹಿರಿಯರಾದ ಬೂಬಗಟ್ಟಿಯವರೇ, ಪಂಚಾಯತಿನ ಮಾಜಿ ಸದಸ್ಯೆ ಪದ್ಮಾವತಿಯವರೇ, ಇಲ್ಲಿಯ ಲೋಕಲ್ ಸದಸ್ಯೆ ರುಕಿಯಾರವರೇ, ನಮ್ಮ ಬ್ಲಾಕಿನ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುರಹಮಾನ್ ಕೋಡಿಯಾಲ್ರವರೇ, ಹಾಲಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಚ್ಯುತ ಗಟ್ಟಿಯವರೇ, ಎ ಕೆ ಅಬ್ದುಲ್ ರೆಹಮಾನ್ರವರೇ, ಶೋಭಕ್ಕನವರೇ, ಪ್ರೇಮ್ರವರೇ, ಮತ್ತು ರಿಕ್ಷಾ ಮತ್ತು ಅದರ ಚಾಲಕ ಮಾಲಕ ಸಂಘದ ಎಲ್ಲ ಸದಸ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ನನ್ನ ಅತ್ಯಂತ ಆತ್ಮೀಯ ಸಹೋದರ ಸಹೋದರಿ ಬಂಧುಗಳೇ, ಯು ಟಿ ಖಾದರ್ ಅವರು ಪಾದರಸಂತೆ ಕೆಲಸ ಮಾಡುವಂಥ ಒಬ್ಬ ಶಾಸಕ ಮತ್ತು ಈಗ ವಿರೋಧ ಪಕ್ಷದ ಉಪನಾಯಕ. ಅವರು ಬೇಡಿಕೆ ಇಟ್ಟ ಕೂಡಲೇ ಸ್ಪಂದನೆ ಮಾಡದ ಕೆಲಸ ಭಾರಿ ಕಮ್ಮಿ. ಹಾಗೆಯೇ ಇದನ್ನು ನಿಮ್ಮ ಇಲ್ಲಿಯ ಪರಿಸರದ ಕಾಂಗ್ರೆಸ್ ಮುಖಂಡ ಹಾಗೂ ರಿಕ್ಷಾ ಚಾಲಕ ಮಾಲಕದ ಪ್ರತಿನಿಧಿಗಳ ಒಂದು ಆಶಯವನ್ನು ಅವರು ಪೂರ್ಣಗೊಳಿಸಿದ್ದಾರೆ. ಈಗಾಗಲೇ ನಮ್ಮ ಕಾಂಟ್ರಾಕ್ಟರ್ ಇಲ್ಲಿದ್ದಾರೆ, ಭಾಳ ಒಳ್ಳೆಯ ಕೆಲಸ ಮಾಡುವವರು. ಅವರು ಹೇಳಿದ್ದಾರೆ 10 ದಿವಸದೊಳಗೆ ಮಾಡಿಕೊಡ್ತೇನೆ, ದೊಡ್ಡ ಒಂದು ಜವಾಬ್ದಾರಿಯನ್ನು ಅವರು ನಮಗೆ. ಆದ್ದರಿಂದ ಇದನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಯು ಟಿ ಖಾದರ್ರವರ ಸಮಯವನ್ನು ನಿಗದಿಪಡಿಸಿ ಅವರ ಉಪಸ್ಥಿತಿಯಲ್ಲೇ ನಾವು ಉದ್ಘಾಟನೆ ಮಾಡಬೇಕು. ಯಾಕಂತೇಳಿದರೆ ಶಿಲಾನ್ಯಾಸ ಮಾಡಿದಾಗ ಅವರು ಇಲ್ಲದ ಕಾರಣ ಉದ್ಘಾಟನೆ ಅವರು ಬಂದರೆ ಭಾಳ ಸೂಕ್ತ ಆಗ್ತದೆ. ಆದ್ದರಿಂದ ಆ ನಿಟ್ಟಿನಲ್ಲಿ ಅವರ ಉಪಸ್ಥಿತಿಯೊಂದಿಗೆ ಆದಷ್ಟು ಶೀಘ್ರದಲ್ಲಿ ಇದು ಉದ್ಘಾಟನೆಗೊಳ್ಳಲಿ. ರಿಕ್ಷಾದವರು ಒಂದು
ಬಾಂಧವ್ಯದ ಕೊಂಡಿ ಯಾತಕ್ಕಂತ ಹೇಳಿದರೆ ಬಸ್ಸುಗಳ ಸಂಚಾರ ಇಲ್ಲದ ಸಂದರ್ಭಗಳಲ್ಲಿ ಅವರು ಬಹಳಷ್ಟು ಈ ಕೊರೋನಾ ಸಂದರ್ಭದಲ್ಲಿ ಬಹಳಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ ಜನರ ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸುವಲ್ಲಿ ದೂರ ದೂರದ ಊರ ಬಂದವರನ್ನು ಅವರಿಗೆ ಮುಟ್ಟಿಸುವಲ್ಲಿ ಭಾಳ ಸಹಕಾರಿಗಳಾದಂಥ ಒಂದು ಸಂಸ್ಥೆ ಅದು ರಿಷಾ ಇಲ್ಲಿಯ ಲೋಕಲ್ ಸದಸ್ಯ ನಮ್ಮ ಇಕ್ಬಾಲ್ರವರಿದ್ದಾರೆ ಭಾಳ ಪಾದರದಂತೆ ಕೆಲಸ ಮಾಡುವವರು ನನಗೆ ಬಹುಶಃ ನಾನು ಕೇಳಿಕೊಳ್ಳಿಲ್ಲ ಹಿರಿಯ ನಾಯಕರು ನಾಗರಿಕರ ಒಂದು ಕಾರ್ಡನ್ನು ನಾನು ಕೇಳದೆ ಮಾಡಿಕೊಟ್ಟವರು ಅವರು ಒಂದು ದಿವಸ ಮನೆಗೆ ನನ್ನ ಫೋನ್ ನಾನು ನಿಮ್ಮ ಹಿರಿಯ ಕಾರ್ಡನ್ನು ಮಾಡಿಕೊಡ್ತೇನೆ ನನಗೆ ಮತ್ತು ನನ್ನ ಹೆಂಡತಿಗೆ ಅವರೇ ಮಾಡಿಕೊಟ್ಟರು ಆದ್ದರಿಂದ ಅವರು ಸ್ಪಂದನೆ ನಾವು ಅವಕಾಶ ಕೇಳಿಕೊಳ್ಳದೆ ಕೂಡ ಅವರು ಹೀಗೆ ಸಮಾಜ ಸೇವಕರು ಹಾಗೆ ಬೇಕು ಅದಕ್ಕಂತ ಹೇಳಿದರೆ ಜನರು ಬೇಡಿಕೆ ಇಟ್ಟ ಕೂಡಲೇ ಮಾಡುವುದಲ್ಲ ಬೇಡಿಕೆ ಇಡದಿದ್ದರೂ ಕೂಡ ಯಾರ್ಯಾರಿಗೆ ಅಗತ್ಯ ಇದೆ ಅವರ ಸ್ಪಂದನೆಗೆ ಅವಕಾಶ ಮಾಡಿಕೊಟ್ಟು ಒಬ್ಬ ಚುನಾಯಿತ ಪ್ರತಿನಿಧಿಯ ಕರ್ತವ್ಯ ಆ ನಿಟ್ಟಿನಲ್ಲಿ ಇಕ್ಬಾಲ್ರವರು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಖಿದ್ಮತ್ತುಲ್ ಇಸ್ಲಾಂ ಅಸೋಸಿಯೇಷನ್ನ ಪ್ರಧಾನ ಕಾರ್ಯ ಶರೀಫರು ನಮ್ಮೊಂದಿಗಿದ್ದಾರೆ ಅವರು ವಾರ್ತಾ ಪ್ರತಿನಿಧಿ ಭಾರತೀಯ ಪ್ರತಿನಿಧಿ ಕೂಡ ಪತ್ರಿಕಾ ಮಾಧ್ಯಮ ಕೂಡ ಇಂಥ ಒಳ್ಳೊಳ್ಳೆಯ ಕೆಲಸಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಸಫಲರಾಗಬೇಕಿದ್ದರೆ ಇಂಥ ಕಾರ್ಯಕ್ರಮ ಅಲ್ಲಿ ಪೇಪರ್ನಲ್ಲಿ ಹೈಲೈಟ್ ಬರಬೇಕು ಈಗ ನಮ್ಮ ಆಸಿಫ್ಪುರ್ ಅವರಿದ್ದಾರೆ ನಮ್ಮ ಹಬ್ಬ ಆಸಿಫ್ ಹೌದು ನಮ್ಮ ಮೀಡಿಯಾದವರು ಹೊಸಕುರಲ್ಲಿ ನಮ್ಮ ಮೀಡಿಯಾ ಆಸಿಫ್ಪುರ್ ಅವರು ಅಂತ ಹೇಳಿದರೆ ಅವರ ಸಂಪಾದಕರಿದ್ದಾರಲ್ಲ ವಿದ್ಯಾದರ್ಶಿಟ್ರು ಅವರು ಅನ್ಸಾರ್ ಏನೋ ಹಾಂ ಇನ್ಸಾರ್ ನೋಡಿ ಅದರ ಬಗ್ಗೆ ನನಗೆ ಹೇಳಿದರು ಅವರು ಆದ್ದರಿಂದ ಇದೆಲ್ಲ ಏನು ಸೂಚಿಸ್ತದೆ ಅಂತ ಹೇಳಿದರೆ ಮಾಧ್ಯಮದಲ್ಲಿ ರಾಜಕೀಯ ಇರಬಾರ್ದು ಮಾಧ್ಯಮದಲ್ಲಿ ವಸ್ತುಸ್ಥಿತಿಯನ್ನು ಜನರಿಗೆ ಮುಟ್ಟಿಸುವಂಥ ವಿಚಾರ ಆಗಬೇಕು ಅದರಲ್ಲಿ ಹೊಸಗುರುಳಿರ್ಬೋದು ಬಹಳ ಯಶಸ್ವಿಯನ್ನು ಇಲ್ಲಿ ಕಂಡಿದೆ ಆದ್ದರಿಂದ ಮಾಧ್ಯಮದವರ ಅನ್ಸಾರ್ನವರ ಮತ್ತು ಎಲ್ಲರ ನಿಮ್ಮ ನಮ್ಮ ಎಲ್ಲರ ಸಹಕಾರದಿಂದ ಇದು ಆದಷ್ಟು ಬೇಗ ಈ ಕೆಲಸ ಆರಂಭ ಆದ ಹಾಗೆ ಇನ್ನು ನಾವು ಅದರ ಉದ್ಘಾಟನೆ ಕೂಡ ಆದಷ್ಟು ಶೀಘ್ರದಲ್ಲಿ ಮಾಡುವಂಥ ಅಲ್ಲಾಹು ಆ ಭಗವಂತ ನಮಗೆ ಕರುಣೆ ತೋರಿಸಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭಾರತ್ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ದ ಅಧ್ಯಕ್ಷರ ಏನಂಚಿನ ಸದಾಶಿವ ಉಳ್ಳಾಲ್ರೆ ಹಿರಿಯ ನಾಯಕರ ಏನಂಚಿನ ಇಬ್ರಾಹಿಂ ಕೋಳಿಜಲ್ರೆ ಅಂಚ ಸೇರಿದಿನ ಮಾತ ಏನ ಆತ್ಮೀಯ ಬಂಧುಲೆ ಏನು ಹೆಚ್ಚದಲ್ಲ ಪಾತಿರುಜಿ ಅಂಡ ಊರುದಕ್ಕಲ್ನ ಬೇಡಿಕೆಗೆ ಅಂಚನೆ ರಿಕ್ಷಾ ಚಾಲಕರ್ನ ಮಾಲಕರ್ನ ಅಂಚನೆ ಪಂಚಾಯತ್ ಸದಸ್ಯರನ್ನ ಒಂಜಿ ಬೇಡಿಕೆ ಹೆಂಚಿನೆ ಇತ್ತಂಡ್ ಅಯ್ಯನ ಯೂಟಿಗೆ ಆದ ಕೊರಿ ಕೊಡ್ಲಿ ಆರು ಭಾರಿ ಒಂಜಿ ಬೇಗೊಡು ಅಯ್ಯನ ಇತ್ಯರ್ಥ ಮಲ್ತದ ಕೊರೆದು ಆ ಒಂಜಿ ಬೇಲೆ ನಂಕ ಮೂಲ ಮಲ್ಪೇರಿ ಇನ್ನು ಶಂಕುಸ್ಥಾಪನೆ ಮಲ್ತ ಐಕಾದ್ರ ಯಾನ ನಮ್ಮ ಇಡೀ ಊರ್ದ ಪರವಾದ ಯಾರಿಗೆ ತುಂಬ ಹೃದಯದ ಅಭಿನಂದನೆ ಈ ಸಂದರ್ಭ ಅನ್ ಕೊರ್ಪೆ ಅವತ್ತಂದೆ ಎಂಕ್ಲೆ ಹಿಡ್ದು ಗುತ್ತಿಗೆದಾರರಾಗಿದ್ದು ಹಿಂಗೆ 10 ದಿನ ಆಗೋಡು ಅಂತ ಅನ್ಪೇರಿ ಎಂಕ್ಲೆ ಹಿಡ್ದು ಊರ್ದಾಗಲೇ ಹಿಡ್ದಾದ ಸಹಾಯ ಸಹಕಾರ ಬೋಡು ಅಯ್ಯನ ಖಂಡಿತವಾದಲ್ಲಿ ಎಂಕ್ಲು ಕೊರ್ಪ ಅತ್ತಂದೆ ರಿಕ್ಷಾ ಚಾಲಕರ್ನ ಮಾಲಕರ್ನ ಒಂಜಿ ಸಂಘ ಮೂಲ ಆತಂಡ್ರಿ ಆ ಮೂಲಕಾಕುಲು ಭಾರಿ ಎಡೆಡ್ಡೆ ಕೆಲಸ ಮುಲ್ ತಂದುಳ್ಳಿರಿ ಈ ಒಂಜಿ ತಂಗುದಾಣ ಮುಲ್ ನಿರ್ಮಾಣ ಆಯ್ನ ಹಿಡ್ದು ಬಕ್ಕ ನನಲಾತ್ ಮಲ್ಲ ಶಕ್ತಿ ಡಾಕುಲು ಎಡೆಡ್ಡೆ ಕೆಲಸ ಮುಲ್ಪನ ಯೋಗ ಭಾಗ್ಯ ನಕಲೆ ಕೊರಡು ಊರ್ದಕ್ಕುಲ್ಲ ಮಾತಿರ್ಲ ಹೂವೇ ಒಂಜಿ ಪಕ್ಷ ಭೇದಜ್ಜಂದೆ ನಮ್ಮ ಮಾತ ಒಟ್ಟಿಗೆ ಕೆಲಸ ಮಲ್ತದೆ ಈ ಗ್ರಾಮನ ಅಭಿವೃದ್ಧಿ ಮಲ್ಪರೆ ನನಲಾತ್ ನಮ್ಮ ಒಟ್ಟಿಗೆ ಹಾಕಂತ ಪಂಡ್ ಪನ್ನೊಂದು ಈ ಒಂದು ಸಭೆಗೆ ನನ್ನ ಲೆತ್ತಿನಕ್ಕೆ ನಿಕ್ಲಿಗೆ ಮಾತಿರಗಳ ತುಂಬ ಹೃದಯದ ಅಭಿನಂದನೆ ಕೊರೊಂದು ನನ್ನ ರೆಡ್ಡಿ ಪಾತ್ರನು ಅಂತಾವೆ ಇವತ್ತು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ ಬಹುಶಃ ಈ ಒಂದು ರಿಕ್ಷಾ ತಂಗುದಾಣಕ್ಕೆ ನಾವು ಯಾವ ರೀತಿ ಬೇಡಿಕೆ ಇಟ್ಟು ಅಂತ ಹೇಳಿದರೆ ಖಾದರ್ ಅವರಿಗೆ ನಾವು ಫೋನ್ ಮಾಡಿದಾಗ ನಮ್ಮ ಶಾಸಕರಿಗೆ ನೀವು ಎಲ್ಲಿದ್ದೀರಿ ನಾನು ಮಂಜನಾಡಿಯಲ್ಲಿದ್ದೇನೆ ಪಿ ಎ ಕಾಲೇಜಿಗೆ ಬರ್ತೇನೆ ನೀವು ಕೂಡಲೇ ಅಲ್ಲಿಗೆ ಬನ್ನಿ ಅಂತ ಹೇಳಿದರು ಏನು ವಿಷಯ ನಾವು ಅಲ್ಲಿ ಬಂದು ಹೇಳ್ತೇವೆ ಅಂತ ಹೇಳಿದಾಗ ನಾವು ಹೋದೆವು ನಾನು ಅಚ್ಚುತಗಟ್ಟಿ ಮತ್ತು ಪಂಚಾಯತ್ ಸದಸ್ಯರು ಹೋದಾಗ ಅಷ್ಟೇ ವಿಷಯವ ಅದಕ್ಕೆ ಫೋನಲ್ಲಿ ಹೇಳಿದರೆ ಕೂಡ ನಾನು ಸ್ಪಂದನೆ ಮಾಡ್ತಿದ್ದೆ ಅದಕ್ಕೆ ಇಲ್ಲಿ ಬರಬೇಕಾಗಿಲ್ಲ ಅಂತೇಳಿ ಕೂಡಲೇ ನಮಗೆ ಸ್ಪಂದನೆ ಮಾಡಿ ಕೂಡಲೇ ಆ ಕಾಂಟ್ರಾಕ್ಟರನ್ನು ಸಂಪರ್ಕಿಸಿ ನಮ್ಮನ್ನು ಸಂಪರ್ಕ ಮಾಡಿ ಆದಷ್ಟು ಬೇಗ ಅದು ಆಗಲಿ ಅಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ನಾವೆಲ್ಲ ನೀವು ಶಿಲಾನ್ಯಾಸಕ್ಕೆ ಬರಬೇಕಂತ ಕೂಡ ಅವರಲ್ಲಿ ವಿನಂತಿ ಮಾಡಿದ್ದೆವು ನಾನು ಬೇಡ ನೀವು ಊರಿನ ಹಿರಿಯರೆಲ್ಲ ಸೇರಿಕೊಂಡದನ್ನು ಮಾಡಿ ನಾನು ಉದ್ಘಾಟನೆ ಸಂದರ್ಭದಲ್ಲಿ ಸಮಯ ಇದ್ದರೆ ಬರ್ತೇನೆ ಇದ್ದರೆ ನೀವೇ ಮಾಡಬೇಕಂತ ಹೇಳಿದ್ದಾರೆ ಆದರೆ ನಾವು ಆಗೋದಿಲ್ಲ ಅಂತ ಹೇಳಿದ್ದೇವೆ ಅವರಿಗೆ ಅವರು ಬಂದು ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡ್ತೇವೆ ಬಹುಶಃ ನಿಮ್ಮೆಲ್ಲರ ಪರವಾಗಿ ನಾನು ಯು ಟಿ ಖಾದರ್ ಅವರು ನಮ್ಮ ಗ್ರಾಮಕ್ಕೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೊಟ್ಟಿದ್ದಾರೆ ನಾವು ಯಾವ ಕೆಲಸ ಕೇಳಿದರೂ ಕೂಡ ಅವರು ಆಗುವುದಿಲ್ಲ ಅಂತ ಹೇಳಿದ ಕೆಲಸವೇ ಇಲ್ಲ ಎಲ್ಲ ಒಳ ಸಂಪರ್ಕ ರಸ್ತೆಗಳನ್ನು ಕೂಡ ಈಗಾಗಲೇ ಮಾಡಿ ಮುಗಿಸಿದ್ದಾರೆ ಈಗ ಅವರ ಕನಸಿನ ಕೂಸಾದ ಒಂದು ಕುಡಿಯುವ ನೀರಿನ ಬೃಹತ್ ಯೋಜನೆ ಅದು ಕೂಡ ಮುಂದುವರಿದ ಒಂದು ವರ್ಷದಲ್ಲಿ ನಮಗೆಲ್ಲರಿಗೂ ಕುಡಿಯುವ ನೀರಿನ ಒಂದು ಯೋಜನೆ ಕೂಡ ಇಲ್ಲಿ ಬರುತ್ತದೆ ಆದ್ದರಿಂದ ಅವರು ಮಾಡುವಂಥ ಕೆಲಸ ನಾವು ಯಾವಾಗಲೂ ಕೂಡ ಅವರಿಗೆ ಆಭಾರಿಯಾಗಿರಬೇಕಾಗ್ತದೆ ಅವರ ಆ ವ್ಯಕ್ತಿತ್ವಕ್ಕೆ ನಾವು ಮೆಚ್ಚಿಕೊಂಡಿದ್ದೇವೆ
ಅವರಿಗೆ ಇನ್ನಷ್ಟು ಸೇವೆ ಮಾಡುವ ಅವಕಾಶ ಭಗವಂತ ನೀಡಲಿ ಅಂತ ಹೇಳಿಕೊಂಡು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಶಿಲಾನ್ಯಾಸ ಮಾಡಿದಂತಹ ನಮ್ಮ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯರಾದಂಥ ಸದಾಶಿವ ಉಳ್ಳಾಲ್ರವರಿಗೆ ಧನ್ಯವಾದಗಳನ್ನು ಹೇಳಿಕೊಂಡು ಮೂಡಾದ ಮಾಜಿ ಅಧ್ಯಕ್ಷರು ಮಂಡಲದ ನಮ್ಮ ಕೊಣಾಜ ಮಂಡಲದ ಮಾಜಿ ಪ್ರಧಾನರಾದಂಥ ಹಾಜಿ ಇಬ್ರಾಹಿಂ ಕೋಡಿಜಲ್ರವರಿಗೂ ಧನ್ಯವಾದವನ್ನು ಹೇಳಿಕೊಂಡು ಈ ಭಾಗದ ಸಮಾಜ ಸೇವಕರು ನಮ್ಮೆಲ್ಲರ ಕಾಲೇಜಿನ ದಿನಗಳ ಸ್ನೇಹಿತರಾದಂಥ ಪ್ರಸಾದ್ ರೈಯವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿಕೊಂಡು ಹಿರಿಯರಾದಂಥ ಬೂಬಗಟ್ಟಿಯವರಿಗೂ ಎನ್ ಡಿ ಡಿಸೋಜರವರಿಗೂ ಮಾಜಿ ಪಂಚಾಯತ್ ಅಧ್ಯಕ್ಷರಾದಂಥ ಅಚ್ಯುತ ಗಟ್ಟಿಯವರಿಗೂ ಪಂಚಾಯತ್ ರುಖ್ಯಾರವರಿಗೂ ಶೋಭಕ್ಕನವರಿಗೂ ಇಕ್ಬಾಲ್ರವರಿಗೂ ರಿಕ್ಷಾ ಮಾಲಕ ಚಾಲಕ ಸಂಘದ ಎಲ್ಲ ಸದಸ್ಯರುಗಳಿಗೂ ಅವರ ಎಲ್ಲ ರಿಕ್ಷಾ ಚಾಲಕರ ಎಲ್ಲ ಸದಸ್ಯರುಗಳಿಗೂ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಅಭಿಮಾನಿಗಳಿಗೂ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಎ ಕೆ ಅಬ್ದುಲ್ ರೆಹಮಾನ್ರವರಿಗೂ ಕೊಣಾಜೆ ವಲಯ ಕಾಂಗ್ರೆಸ್ನ ಪದಾಧಿಕಾರಿಗಳಾದಂಥ ಅಮೀರ್ರವರಿಗೂ ಕಬೀರ್ರವರಿಗೂ ಮತ್ತು ನಮ್ಮ ಎಲ್ಲ ರವಿ ಡಿಸೋಜ ನಮ್ಮ ಪಂಚಾಯತ್ ಸದಸ್ಯರು ಇವರೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇಲ್ಲಿ ಬಂದಂಥ ಕೊಣಾಜೆಯ ಸರ್ವ ನಾಗರಿಕ ಬಂಧುಗಳಿಗೂ ಧನ್ಯವಾದವನ್ನು ಹೇಳಿಕೊಂಡು ನಿಮ್ಮೆಲ್ಲರ ಸಹಕಾರದೊಂದಿಗೆ ಮತ್ತೊಮ್ಮೆ ಈ ಕೊಣಾಜೆ ಗ್ರಾಮದ ಅಭಿವೃದ್ಧಿಯಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.